ಇಲ್ಲಿ ಈ ಬಾವಿಯನ್ನ ನೋಡಬಹುದು ನಾವು ಅರ್ಧ ಭಾಗ ಮಾತ್ರ ಒಂದು ಕಲ್ಲಿನಿಂದ ಮತ್ತೊಂದು ಕಲ್ಲಿಗೆ ಹ್ಯಾಡ್ ಆಗಿದೆ ಅಂದ್ರೆ ಇಲ್ಲಿ ಜಾಯಿಂಟ್ ಅನ್ನು ಮಾಡಿದ್ದಾರೆ ಇಲ್ಲಿ ಕಟ್ಟಡ ಆಗಿದೆ ಆದರೆ ಮತ್ತೊಂದು ಭಾಗ ಇಲ್ಲ ಒಳಗೆ ಆ ನೀರಿದಲ್ಲ ನೀರಿಂದ ಒಳಗಡೆ ಒಂದೇ ಬಂಡೆಯನ್ನ ಬಂಡೆ ಒಂದೇ ಕಲ್ಲನ್ನ ಕೊರೆದು ಒಳಗಡೆ ಹೋಗಿದ್ದಾರೆ ಒಳಗಡೆ ಹೋದಾಗ ಆ ನೀರಿನ ಒಂದು ಮಧ್ಯಭಾಗದಲ್ಲಿ ನ್ಯಾರೋ ಪಾಯಿಂಟ್ ಬರುತ್ತೆ ಹೀಗೆ ಒಳಗಡೆ ಹಾಳ ಹಾಳ ಎಸ್ ಒಳ ಮೇಲೆಂಗೆ ಚೌಕಾಕರ ಹೋಗುತ್ತೆ ಅದು ಒಳಗೆ ಹೋದಾಗ ಹೀಗೆ ಸ್ಪ್ರಿಂಗ್ ನ್ಯಾರೋ ಹೋಗುತ್ತೆ ಈ ಸುಳಿ ಎಸ್ ನಾವೆಲ್ಲ ಈ ಮಂತ್ ಆಫ್ ಅಕ್ಟೋಬರ್ ಅಂಡ್ ನವೆಂಬರ್ 2020 ರಲ್ಲಿ ನೀರನ್ನ ನಾವು ಅಲ್ಲಿಂದ ತೊಗೊಂಡಿದ್ವಿ ಅಲ್ಲಿ ಕಾಣ್ತಲ್ಲ ವೈಟ್ ಮಾರ್ಕ್ ಮೇಲೆ ನೀರಿತ್ತು ಇವಾಗ ಈ ಬಾವಿ ನೀರು ಅಂದ್ರೆ ಇದೊಂದೇ ಅಲ್ಲ ಹಲವಾರು ಕೆರೆ ಕಟ್ಟೆ ಬಾವಿಗಳ ನೀರು ಕೆಳಗಡೆ ಕುಸಿಲಿಕ್ಕೆ ಅಂತರ್ಜಲ ಕೆಳಮಟ್ಟ ಹೋಗ್ಲಿಕ್ಕೆ ಏನು ಕಾರಣ ಅಂದ್ರೆ ನಾವೇ ಕಾರಣ ಅಂದ್ರೆ ಎಲೆಕ್ಟ್ರಿಕಲ್ ಬೋರ್ವೆಲ್ ಇದೆ ಅನ್ಕೌಂಟೇಬಲ್ ಸುತ್ತಮುತ್ತು ಎಲೆಕ್ಟ್ರಿಕಲ್ ಬೋರ್ವೆಲ್ಸ್ ಇದೆ ಆ ಬೋರ್ವೆಲ್ಸ್ ಎಲ್ಲ ಅವ್ರು ರೈತರೆಲ್ಲ ಫಾರ್ಮಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ನೀರನ್ನ ಅಂತರ್ಜಲ ಸೆಳೆತಾರೆ ಸೆಳೆಯಲ್ಲ ಅದು ಅದೇ ಅವ್ರಿಗೆ ನ್ಯಾಚುರಲ್ ಆಗಿ ಅದು ಭೂಮಿ ಒಳಗಿರ್ತಕ್ಕಂಥ ಜಲವನ್ನ ಅದು ಬೋರ್ವೆಲ್ ತೊಳುತ್ತೆ ಹಾಗಾಗಿ ಇದು 1900 ಸುಮಾರು 85ರಲ್ಲಿ 92ರಲ್ಲಿ ತುಂಬ 1995ಕ್ಕಿಂತ ಮುಂಚೆ ಅಷ್ಟೊಂದು ಎಲೆಕ್ಟ್ರಿಕಲ್ ಬೋರ್ವೆಲ್ಸ್ ಇರಲಿಲ್ಲ ಮೆಷಿನ್ಸು ಆ ಥರ ಯಾರಿಗೂ ಐಡಿಯಾ ಇರಲ್ಲ ಹೊಳೆ ನೀರಿಂದ ಮಾತ್ರ ವ್ಯವಸಾಯ ಮಾಡ್ತಿದ್ರು ನೀರು ತೊಗೊಂಡು ಕೆರೆಯಿಂದ ಬಾವಿಯಿಂದ ತೊಗೊಂತಿದ್ರು ಆದರೆ ಇವಾಗ ವಿಪರೀತವಾದಂಥ ಒಂದು ನಾವೆಲ್ಲ ಎಲ್ಲಂದರೂ ನೋಡಿದ್ವಿ ಒಂದೊಂದು ಹೊಲದಲ್ಲಿ ನಾಲ್ಕು ಬೋರ್ ಇರುತ್ತೆ 4-5 ಬೋರ್ಸ್ ಎಲ್ಲ ಇರುತ್ತೆ ಅದಕ್ಕೆ ಈ ಅಂತರ್ಜಲ ಅಲ್ಲಿಂದ ಆ ಕಡೆ ಹೋಗ್ತದೆ ನಾವು ಗಮನಿಸ್ತೀವಿ ಮಾತ್ರ ಅವಾಗೆಲ್ಲ ನೀರು ಇರ್ತಾ ಇತ್ತು ಅದು ಒಂದೊಂದು ವೀಕ್ದಲ್ಲೇ ನೀರು ಖಾಲಿ ಆಗಿಬಿಡ್ತದೆ ಅಲ್ಲೆಲ್ಲ ಹೋಗಿಬಿಡ್ತದೆ ಅದು ಇದೆಲ್ಲ ಮತ್ತೆ ಈ ಇಲಾಖೆಯವರು ಇದನ್ನು ರೆನಿವೇಟನ್ನು ಮಾಡಿದ್ದಾರೆ ಅಂದರೆ ರೀಬಿಲ್ಟನ್ನು ಕಟ್ಟಿದ್ದಾರೆ ಮಾತ್ರ ಬಾವಿ ಮಾತ್ರ ಆ ಕಾಲದ್ದೆ ಆವಾಗಿಂದನೆ ಇವೆಲ್ಲ ಇವರೆಲ್ಲ ಮನೆ ಕಟ್ಟಬೇಕಾದ್ರೆ ಈ ಭೂಮಿ ಒಳಗಡೆ ಅಥವಾ ಈ ದೇವಸ್ಥಾನ ಒಳಗಡೆ ಅಥವಾ ದೇವಸ್ಥಾನ ಮೇಲೆ ಎಲ್ಲ ಕೈ ಕಾಲು ಕಟ್ಟದಂಥ ವಿಗ್ರಹಗಳನ್ನು ಈ ವಸ್ತು ಸಂಗ್ರಹಾಲಯದ ಮುಂದೆ ಇಟ್ಟಿದ್ದನ್ನು ನಾವು ನೋಡ್ಬೋದು ಗಣೇಶ ಎಲ್ಲೆಲ್ಲ ಬೇರೆ ಬೇರೆ ಸಿಕ್ಕಂಥ ವಿಗ್ರಹಗಳನ್ನು ಅವರು ತೊಗೊಂಡು ಬಂದು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರು ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ ಎಲ್ಲ ಸ್ವಲ್ಪ ಈ ಕಡೆ ಬನ್ನಿ ಅದು ದೇವಸ್ಥಾನ ಶಿವನ್ ಟೆಂಪಲ್ ಅದೇನೇ ಬೇಡ ಮಹಾದ್ವಾರ ಮಂಟಪ ಈ ಮಹಾದ್ವಾರ ಮಂಟಪದ ಮೇಲೆ ಇದು ಇಲ್ಲ ಏನು ಹೇಳಿ ಗೋಪುರ ಗೋಪುರ ಇಲ್ಲ ಒಂದು ವೇಳೆ ತಾವು ಹಂಪಿ ಹೋದಾಗ ಆ ಹಂಪಿ ವಿರೂಪಾಕ್ಷ ಟೆಂಪಲ್ ಮತ್ತು ಒಂದು ವಿಠಲ ಟೆಂಪಲ್ ವಿರೂಪಾಕ್ಷ ಟೆಂಪಲ್ ಒಳಗಡೆ ಹೋಗಬೇಕಾದ್ರೆ ನಾವು ಆ ಮಹಾದ್ವಾರ ಮಂಟಪದಿಂದನೇ ಒಳಗಡೆ ಹೋಗಬೇಕಾಗತ್ತೆ ಆ ಮಹಾದ್ವಾರ ಮಂಟಪ ಮೇಲೆ ಗೋಪುರನ ಕಟ್ಟಿದ್ದಾರೆ ಯಾಕಂದ್ರೆ ಇದನ್ನ ಯಾಕೆ ಹೇಳ್ತಂದ್ರೆ ಗೋಪುರಗಳೇ ಬೇರೆ ಶಿಖರಗಳನ್ನ ಬೇರೆ ಶಿಖರ ಯಾವಾಗಲೂ ಒಂದು ಹಿಂದೂ ದೇವಾಲಯದ ಗರ್ಭಗುಡಿ ಮೇಲೆ ಬರುತ್ತೆ ಗೋಪುರ ಮಹಾದ್ವಾರ ಮಂಟಪ ಮೇಲೆ ಬರುತ್ತೆ ಇಲ್ಲಿ ಗೋಪುರ ಕಟ್ಟಿಲ್ಲ ಅಲ್ಲೂ 15-16ನೇ ಶತಮಾನದಲ್ಲಿ ಗೋಪುರಗಳನ್ನು ಅದು 3rd floor, 5th floor, 7th floor ಹೈಸ್ಟಲ್ಲಿ ಗೋಪುರನ ನಾವು ನೋಡ್ತೀವಿ ಬಟ್ ಇಲ್ಲಿ ಜಸ್ಟ್ ಪ್ಲಾಟ್ಫಾರ್ಮಲ್ಲಿರುವಂಥ ಒಂದು ಮಹಾದ್ವಾರ ಮಂಟಪ ಇದು ಸುಮಾರು 2007ಕ್ಕಿಂತ ಮುಂಚಿತವಾಗಿ ಗಾಳಿ ಮಳೆ ಬಿಸಿಲಿಗೆ ಅದೆಲ್ಲ ಶಿಥಿಲೀಕರಣಗೊಂಡು ಕೆಳಗಡೆ ಬೀಳ್ತಿತ್ತು ಇದು ಬೀಳೋದಕ್ಕಿಂತ ಮೊದಲು ಸಡನ್ನಾಗಿ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟೆಲ್ಲ ABCD ಅಂತ ನಂಬರ್ ಹಾಕೊಂಡು ಎಲ್ಲ ಕಲ್ಲುಗಳನ್ನು ಅವ್ರು ಏನು ಮಾಡ್ತಾರೆ ರಿಮೂವ್ ಮಾಡಿದ್ರು ಅವ್ರು ಮೊದಲ ಬಿಚ್ಚಿಬಿಟ್ರು ಅಂದರೆ ಬಿಚ್ಚೋಕ್ಕಿಂತ ಮುಂಚೆ ಅವನ ಪ್ಲಾನಿಂಗ್ ಇರುತ್ತೆ ಕೆಳಗಿಂತ ಮೇಲವರಿಗೂ ABCD ಈ ಥರ ನಂಬರ್ ಹಾಕೊತಾರೆ ಅಂದರೆ ಯಾವ ಕಲ್ಲು ಉಪಯೋಗ ಆಗುತ್ತೆ ಅದಕ್ಕೆ ನಂಬರ್ ಹಾಕೊತಾರೆ ಯಾವುದು ಕಲ್ಲು ಉಪಯೋಗ ಆಗಲ್ಲ ಅದಕ್ಕೆ ನಂಬರ್ ಹಾಕಲ್ಲ ನೋಡ್ತೀವಿ ತೆಗೆದ್ಬಿಡ್ತಾರೆ ನೋಡಿ D6, E7, F6 ಅಲ್ಲ ಅದೆಲ್ಲ ಹಳೆ ಕಲ್ಲು ಅಲ್ಲಿ ಯಾವುದು ನಂಬರ್ ಇಲ್ಲ ಅದು ಹೊಸ ಕಲ್ಲು ಇದು ಒಂದು ಜೀರ್ಣೋದ್ಧಾರ ಮಾಡಿರುವಂತ ಒಂದು ಕ್ರಿಯೆ ಇದು ಕೆಲಸ ಓಹೋ ಮಾಡಿರೋ ಪ್ರೊಸೆಸ್ ಪ್ರೊಸೆಸ್ ಇದು ರೀಬಿಲ್ಡ್ ಆಗಿದೆ ಎಲ್ಲಿ ಕಲ್ಲಿಗೆ ನಂಬರ್ ಇಲ್ಲ ಅದು ಹೊಸ ಕಲ್ಲು ಗೊತ್ತಾಗ್ಬಿಡುತ್ತೆ ಹೌದು ಗೊತ್ತಾಯ್ತು ಪೂರ ಸರೌಂಡಿಂಗ್ ಎಲ್ಲದು ಫುಲ್ ಓಪನ್ ಮಾಡಿ ಅದನ್ನು ರೀಬಿಲ್ಟ್ ಮಾಡಿದ್ದಾರೆ ಕುದುರೆ ಲಾಳ
ನೋಡಿ ಹಿಂಗೆ ಕುದುರೆ ಲಾಳಾಕೃತವಾಗಿದೆ ಅಥವಾ ಯು ಶೇಪಲ್ಲಿ ಕಂಡು ಬರುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಕೊಡೋದು ಗಜಪುಷ್ಟಾಕಾರವಾಗಿದೆ. ಗಜಪುಷ್ಟಾಕಾರ ನಿಂತಂಥ ಆನೆಯನ್ನು ನೋಡಿದಾಗ ಮುಂಭಾಗದಲ್ಲಿ ಸೊಂಡಿ ಎಷ್ಟಿದೆ ಗೊತ್ತಾಗಲ್ಲ. ಅದು ಆನೆ ದೇಹ ಹಿಂಭಾಗಲು ತುಂಬ ಬೃಹತ್ ಆಗಿರುತ್ತೆ. ಈ ದೇವಸ್ಥಾನ ಗಜಪುಷ್ಟಾಕಾರವಾದಂಥ ಶೈಲಿಯಲ್ಲಿದೆ. ಇದರ ಮೇಲೆ ಶಿಖರ ಬರೋದು ರೇಖಾನಾಗರ ಶಿಖರ. ರೇಖಾನಾಗರ ಅಂದ್ರೆ ಆಲ್ಮೋಸ್ಟ್ ಏನು ಆ ತೆಂಗಿನ ಮರದ ಹತ್ರ ಕಳಸ ಮತ್ತು ಚಕ್ರ ಬರುತ್ತೆ ನೋಡಿ ಅಲ್ಲಿ ಆ ತರ ಒಂದು ಇರುವಂತ ಚಕ್ರದ ಕಲ್ಲು ಇದು ಕೆಳಗಡೆ ಬಿದ್ದಿದೆ ಪಕ್ಕದಲ್ಲಿ. ಹೌದು ಇದೆ. ಇದು ಬಿದ್ದಿದ್ದು 1854ಕ್ಕಿಂತ ಮುಂಚೆ ಅಲ್ಲೇ ಇದೆ. ಮತ್ತು ಈ ಟೆಂಪಲ್ ಅನ್ನು ನೀವು ಅಲ್ಲಿ ನಿಂತು ನೋಡಿಬಿಟ್ರೆ ಈ ಟೆಂಪಲ್ ದೇವಸ್ಥಾನ ಹಿಂಬಾಗಿ ಹೇಗಿದೆ ಅಂದ್ರೆ ಒಂದು ನಾ ಹೇಳಿದೆ ಸೆಮಿ ಸರ್ಕಲ್ ಅದು ಹಾಫ್ ಮೂನ್ ತರ. ಇವಾಗ ಬಂದಂಥ ಪ್ರವಾಸಿಗರು ಸ್ಥಳೀಯರಿದಕ್ಕೆ ಸಂಸತ್ ಭವನಕ್ಕೆ ಹೋಲಿಕೆ ಮಾಡ್ತಾರೆ ಇಂಡಿಯನ್ ಪಾರ್ಲಿಮೆಂಟ್ಗೆ. ಇದು ಇಸ್ ಇಂಡಿಯನ್ ಪಾರ್ಲಿಮೆಂಟ್ ಬಟ್ ಅದನ್ನು ಕಟ್ಟಿದ್ದು ಆ್ಯಂಡ್ವಲ್ ಲೂಥಿಯನ್ಸ್ ಬಟ್ ಎಲ್ಲರಲ್ಲೂ ಮೆನ್ಷನ್ ಮಾಡಿಲ್ಲ. ಇದನ್ನು ನೋಡ್ಕೊಂಡೇ ಪಾರ್ಲಿಮೆಂಟ್ ಕಟ್ಟಿದ್ರು ಅನ್ನಲಿಕ್ಕೆ ಯಾವುದು ಪುರಾವೆಗಳ ದಾಖಲಾತಿ ಇಲ್ಲ ಬಟ್ ಅದು ಇರುವುದೂ ಇಲ್ಲ. ಒಂದು ಉದಾಹರಣೆ ನಾವು ಯಾರಾದರೂ ಮನೆ ಮತ್ತೊಬ್ಬರ ಮನೆ ನೋಡಿ ಕಟ್ಟಿದ್ರೆ ಆ ಮನೆ ಮೇಲೆ ಎಲ್ಲೂ ಬರ್ಸಂಗಿಲ್ಲ. ನಾವು ಸರ್ ಮನೆ ನೋಡೇ ನಾವು ಮನೆ ಕಟ್ಟಿಸಿದ್ವಿ ಅಂತ ಯಾರು ಹೇಳ ಬರೆಯಲ್ಲ. ಅವ್ರೊಂದು ಕಲ್ಪನೆ ಇರುತ್ತೆ ಬಟ್ ಆ ಕಲ್ಪನೆ ಪ್ರಕಾರ ಇದಕ್ಕೆ ಒಂದು ಪಾರ್ಲಿಮೆಂಟ್ಗೆ ಹೋಲಿಕೆನ ಅಂದರೆ ಇದನ್ನು ನೋಡ್ಕೊ ಅಲ್ಲಿ ಕಟ್ಟಿದ್ರು ಅಂತ ಹೇಳ್ತಾರೆ. ಬಟ್ ಇದೊಂಥರ ಒಂದು ಬೌದ್ಧ ಚೈತಾಲಯ ಸೇಪಲ್ಲಿ ನಾವು ಗಮನಿಸ್ತೀವಿ. ಸಾಂಚಿ ಸ್ತೂಪ ಬೌದ್ಧ ಚೈತಾಲಯ ಸ್ಟೈಲಲ್ಲಿ ಒಂದು ದೇವಸ್ಥಾನ. ಇದೆಲ್ಲ 1854 ಮುಂಚೆ ಒಬ್ಬ ಇಂಗ್ಲೀಷ್ದವರು ಫೋಟೋಗ್ರಾಫ್ ಮಾಡಿದ್ದಾರೆ ಇದ್ರ ಬಗ್ಗೆ. ಅವರು ಫೋಟೋಗ್ರಾಫ್ದಲ್ಲಿ ಇದ್ರ ಮೇಲೆ ಕಲ್ಲು ಮಣ್ಣು ಜಾಲಿ ಮರಗಳು ಅದೆಲ್ಲ ತುಂಬಿಕೊಂಡಿತ್ತು ಇತ್ತು. ಹೌದು ಇದೆ ಇದೆ ಇನ್ನೂ ಇದೆ ಅಲ್ಲೆಲ್ಲ. ನೀವು ಅಲ್ಲಿ ಮ್ಯೂಸಿಯಂ ಹೋದ ಬರೀ ಫೋಟೋಗ್ರಾಫ್ ಎಲ್ಲ ಕಂಡು ಬರುತ್ತೆ ಅಲ್ಲೇ ವಸ್ತು ಸಂಗ್ರಹಾಲಯದಲ್ಲಿ. ಇದ್ರದ್ದು ಎಲ್ಲ ಐಹೊಳೆ ಬಾದಾಮಿ ಹೌದು ಗೋಡೆ ಮೇಲೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಫೋಟೋಗ್ರಾಫ್ಸ್ ಊರ ಜನ ಹೇಗಿದ್ರು ಇವಾಗ ಹೇಗಿದೆ ಅನ್ನೋದನ್ನ ಫೋಟೋಗ್ರಾಫ್ ಅಲ್ಲೆಲ್ಲ ಗೋಡೆ ಮೇಲೆ ಹಾಕಿದ್ದಾರೆ. ಈ ತರ ಅದೇ ಒಂದು ಪ್ರೂಫ್ ಅದು ಇತ್ತು ಹೇಗಿತ್ತು ಅನ್ನೋದಕ್ಕೆ ಅದೊಂದು ಸಾಕು. ಅವನು ಫೋಟೋಗ್ರಾಫ್ ಮಾಡದೇ ಇದ್ರೆ ನಾವು ಹೇಳ್ಬೋದಾಗಿತ್ತು ಇದು ಅಲ್ಲಿರಲಿಲ್ಲ ಅದು ಇಲ್ಲೇ ಇರ್ಬೋದಾ ಅಂತ ಹೇಳ್ಬೋದು. ಬಟ್ ಅದು ಪ್ರೂಫ್ ಇದೆ ಇದು ಮೇಲಿಂದ ಬಿದ್ದು ಹೋಗಿದೆ ಅನ್ನೋದೊಂದು ಪ್ರೂಫ್. ಅದೇ ತರ ಇದೆಯಲ್ಲ ಅದೇ ತರ ಅದೇ ಇದೆ ಕಳಶ ಚಕ್ರ ಇದೊಂದು ನೋಡಿ ಒಂದು ನಮಗೆ ಹೊರಗಡೆ ನೋಡ್ಲಿಕ್ಕೆ ಒಂದು ಮನೆಯ ಮಾದರಿಯಾಗಿ ಕಂಡು ಬರುತ್ತೆ. ಪೂರ್ಕ್ ಬಾಗಿಲಿದೆ, ವರಾಂಡ ಇದೆ, ಮುಖಮಂಟಪ ಇದೆ, ಒಂದು ಚಪ್ಪರ. ಇಟ್ ಇಸ್ ಕಾಟೇಜ್ ಸ್ಟೈಲ್ ಅಲ್ಲಿರುವಂಥದ್ದು. ಬಟ್ ಇದು ಮಧ್ಯದಲ್ಲಿರುವಂಥದ್ದು ಕೂಡ ಹೊಸದು ಇವಾಗ ಇದು ಸೆಂಟರ್ದಲ್ಲಿ. ಮತ್ತು ಇಲ್ಲಿ ಬಲಭಾಗದಲ್ಲಿ ಎಡಭಾಗಕ್ಕೆ ಪೈಪ್ ಇದೆ. ಇಲ್ಲಿ ಕಾಣ್ತಲ್ಲ ನಾವು ರೈನ್ ಹಾರ್ವೆಸ್ಟ್ ವಾಟರ್ ಇದು 1 meter ಪೈಪ್. ಇವಾಗೆಲ್ಲ ಪ್ಲಾಸ್ಟಿಕ್ ಪೈಪ್ ಹಾಕ್ತಾರೆ ಜನ. ಈ ಥರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಲೇ ಈ ಕಲ್ಲನ್ನು ಎಷ್ಟು ಅದ್ಭುತವಾಗಿ ಲಾಕನ್ನು ಮಾಡಿದ್ದಾರೆ. ಎಲ್ಲಿ ಲಾಕ್ ಆಗಿದೆ ಈ ಫೈಂಟನ್ನು ಕೂಡ ನಾವು ನೋಡ್ತೀವಿ. ಅಲ್ಲಿ ನೋಡಿ ಸ್ವಲ್ಪ ಮೇಲೆ ಅಬ್ಸರ್ವ್ ಮಾಡಿ ಇದು ಒಂದು ಸಿಂಗಲ್ ಪೀಸ್. ಇದು ಇಲ್ಲಿಂದ ಅಲ್ಲಿವರೆಗೂ ಒಂದು ಸಿಂಗಲ್ ಪೀಸು ಬೆಂಡೂರಿಗೂ. ಎಸ್ ಬೆಂಡೂರಿಗೂ ಸ್ವಲ್ಪ ಕ್ರ್ಯಾಕ್ ಬಿಟ್ಟಿದೆ, ಅದು ಕಟ್ ಆಗಿದೆ. ಈ ಥರ ಅಂದರೆ ಕೆಳಗಡೆ ಹಿಂಗೆ ಜರಿಬಾರ್ದು, ಬೀಳಬಾರ್ದು. ನಾವೆಲ್ಲ ನಟ್ ಬೋಟ್ ಹಾಕ್ತಬೇಕು, ನಟ್ಟು ಬೋಟ್ ಎಲ್ಲ ಹಾಲು ಹಾಕಿ ಮಾಡೋಕ್ಕೆ ಅಲ್ಲಿ ಹಾಕಿದ್ದಾರೆ. ವಿತೌಟ್ ಐರನ್ ಯಾವುದು ಕಬ್ಬಿಣನ್ನು ಇಲ್ಲಿ ಬಳಕೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಸ್ಟೋನ್ ಬೈ ಸ್ಟೋನ್ ಲಾಕ್ಡ್, ಕಲ್ಲು ಕಲ್ಲು ಲಾಕ್ ಆಗಿದೆ ನಾವು ಇಲ್ಲಿ ನೋಡ್ತಿದ್ವಿ ಮಾತ್ರ. ಬಟ್ ಇವೆಲ್ಲ ನೋಡಿ ಹೇಗಿದೆ ಕಲ್ಲಿನ ಲೇಯರ್ಸ್ ತುಂಬ ಡಿಫ್ರೆಂಟ್ ಆಗಿ ನಮ್ಗೆ ಕಂಡು ಬರುತ್ತೆ. ಇಟ್ ಸೆಡಿಮೆಂಟ್ರಿ ರಾಕ್ ತರ ಸೆಡಿಮೆಂಟ್ರಿ ಇವೆಲ್ಲ ಐರನ್ ಕ್ವಾಂಟಿಟಿಲಿ ನಮಗೆ ಕಂಡು ಬರುತ್ತೆ ಮಾತ್ರ ಈ ಕಡೆ. ಸ್ವಲ್ಪ ಒಳಗಡೆ ಕಂಬಗಳು ಹೇಗಿದೆ ಅಂದರೆ ಈ ಕಂಬಕ್ಕೂ ಆ ಕಂಬಕ್ಕೂ ವ್ಯತ್ಯಾಸ ಇದೆ. ಈ ಕಂಬಗಳು ಚೌಕಾಕರವಾಗಿವೆ ಬಟ್ ಇದು ಒಳಗಿರುತ್ತೆ ಬೇಲೂರು ಅಳಬಿಡಿಲ್ಲ ಬೇಲೂರು ಅಳಬಿಡ ರೌಂಡ್. ಬಟ್ ಇದು ಚಾಲುಕ್ಯಕ್ಕಿಂತ ನಂತರ ಆಗಿರಬಹುದು ಅಂತ ಒಂದು ಕಲ್ಪನೆ. ದೇವಸ್ಥಾನ ಸುಮಾರು ಅಂದರೆ ಒಂದು 9th century ಚಾಲುಕ್ಯರದಲ್ಲ ಅದರ ನಂತರ ಆಗಿರ್ಬೋದು ಅಂತ ಒಂದು ಕಲ್ಪನೆ ಇತಿಹಾಸ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಯಾವ ಶಾಸನಗಳಿಲ್ಲ ಬೇರೆ ತರ. ಚಿಕ್ಕ ಬಾಗಿಲಿದೆ, ಬಾಗಿಲದ ಮೇಲೆ ಗಜಲಕ್ಷ್ಮಿ ಲಕ್ಷ್ಮೀ ದೇವಿ ಗಜಲಕ್ಷ್ಮಿ ಇದೆ. ಒಳಗಡೆ ಬಂದಾಗ ಎಡಭಾಗದಲ್ಲಿ ಒಂದು ಬೆಳಕಿಂಡಿ ಬೆಳಕು ಬರಲಿಕ್ಕೆ ಒಂದು ಕಿಡಿ ವಿಂಡೋಸ್ ಇದೆ. ಕ್ರಾಸ್ ವೆಂಟಿಲೇಷನ್ ಅಲ್ಲ, ಒಂದು ಸ್ಕೈಲೈಟ್ ಇದು ಡೈರೆಕ್ಟ್ ಲೈಟ್ ಈ ಕಡೆ. ಇದು ಕಂಬಗಳು ತುಂಬ ಅದ್ಭುತವಾಗಿವೆ. ಇದರಲ್ಲಿ ಬೇಲೂರು ಹಳೆಬೀಡು ಕಡೆ ಹೋದಾಗ ಅಥವಾ
ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿ ಅದು ಕೂಡ ಕಲ್ಲೇನಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಒಂದು ಲಕ್ಕುಂಡಿ, ಅದು ತುಂಬ ಆರ್ಕಿಯಾಲಜಿಮೆಂಟ್ ಮಾಡ್ತಾ ಇದೆ. ಬಟ್ ಈ ಥರ ಒಂದು ದೇವಸ್ಥಾನ ಹರಿಹರೇಶ್ವರ ಟೆಂಪಲ್ ಹರಿಹರದಲ್ಲಿ ಕೂಡ ಇದೆ. ಈ ಥರ ಕಂಬಗಳನ್ನು ನೋಡ್ತೀವಿ, ಬಟ್ ಕಲ್ಲು ಬೇರೆ ಇರುತ್ತೆ, ಆ ಶೈಲಿ ಮಾತ್ರ ಸೇಮ್ ಇರುತ್ತೆ. ಈ ಥರ ನಾವಿಲ್ಲಿ ಕಮಲದ ಹೂವಿನ ಚಿತ್ರಕಲೆ, ಇವೆಲ್ಲ ಕಮಲದ ಹೂಗಳನ್ನು ಹೇಗೆ ಹಾಕಿದ್ದಾರೆ? ಇವಾಗೆಲ್ಲ ಮನೆಗಳಲ್ಲಿ ಲೈಟನ್ನು ಶೃಂಗಾರ ಮಾಡಿ, ಲೈಟ್ ಮುಖಾಂತರ ಶೃಂಗಾರ ಮಾಡಿ ಅಥವಾ ಪಿ ಯು ಪಿಯಿಂದ ನಾವು ಮನೆ ಹಾಲಲ್ಲಿ ಡಿಸೈನ್ಸ್ ಮಾಡ್ತೀವಿ. ಇಂಥ ಒಂದು ಅದ್ಭುತವಾದಂಥ ಒಂದು ಕಮಲದ ಹೂವಿನ ಚಿತ್ರಕಲೆಗಳನ್ನು ನಾವು ನೋಡ್ತೀವಿ. ಬಟ್ ಇಲ್ಲಿ ಒಳಗಡೆ ಹೋದಾಗ ಸ್ವಲ್ಪ ಚಿಕ್ಕ ಚಿಕ್ಕ ಕೋಣೆಗಳಿದ್ದಾವೆ. ಎಡಭಾಗದಲ್ಲಿ ಒಂದು ರೂಮ್ ಇದೆ, ಮಧ್ಯದಲ್ಲಿ ಒಂದು ರೂಮ್ ಇದೆ, ಮತ್ತು ಬಲಭಾಗದಲ್ಲಿ ಒಂದು ರೂಮ್ಸ್ ಇದೆ. ಜಸ್ಟ್ ಒಂದು ದೇವಾಲಯದ ಒಂದು ಕಲ್ಪನೆ ಅಥವಾ ಒಂದು ಮನೆಯ ಕಲ್ಪನೆ ಥರ ಒಂದು ತೋರಿಸ್ಕೊಂಡಿದ್ರೆ ಇಲ್ಲಿ. ಮತ್ತು ಯಾವುದು ವಿಗ್ರಹಗಳಿಲ್ಲ, ಯಾವುದು ಪ್ರೂಫ್ ಸಿಗ್ತಾ ಇಲ್ಲ ಸರ್. ಇಲ್ಲಿ ವಿಗ್ರಹ ಇರ್ಬೋದು ಅಥವಾ ಬೇರೆ ಕಡೆಯಿಂದ ಹೋಗಿರ್ಬೋದು ಅಥವಾ ಈ ಗುರು, ಅದೊಂದು ಐಹೊಳೆ ಶಿಲ್ಪಕಲೆಯ ಒಂದು ಪ್ರಯೋಗಶಾಲೆಯಾಗಿತ್ತು. ಅದರ ಥರ ಇದೆ, ಇದೆ ಮಾಡೆಲ್ ಅದು ಇರ್ಬೋದು. ಆ ಥರ ಸ್ವಲ್ಪ ಹುಷಾರಲ್ಲಿ ಅಂದರೆ ಮ್ಯಾಚ್ ಫೋಟೋಗ್ರಾಫ್ ಮಾಡಬೇಕಾದ್ರೆ ಯಾವುದು ಬೇರೆ ಕಲರ್ದು ಇದಾಗಬಾರ್ದು, ಅದಕ್ಕೆ ಹೊಂದಾಣಿಕೆ ಆಗಬೇಕಂತ ಒಂದು ಅಷ್ಟೇ. ಇದು ತುಂಬ ಇದು ಒಂದು ಶಿವನ್ ಟೆಂಪಲ್ಸ್, ಇದು ಅಪೂರ್ಣವಾದ ದೀಕೂಟ. ದೀಕೂಟ ವಿಗ್ರಹಗಳಿಲ್ಲ, ಸ್ಟ್ಯಾಚು ಇಲ್ಲಿ ಇಲ್ಲಿ ನೋಡಿ. ಇದೊಂದು ಗರ್ಭಗುಡಿ ಇದೆ, ಇದರ ಅಪೋಸಿಟಲ್ಲಿ ಮತ್ತೊಂದು ಗರ್ಭಗುಡಿ ಇದೆ. ಅಲ್ಲಿ ಹೆದರು ಬದರು ಗರ್ಭಗುಡಿಗಳು. ಅದೇ ಪಟ್ಟದಕಲ್ಲಿ ಹೋದಾಗ ಅದು ತ್ರಿಕೂಟ ಅಂತ ಬರುತ್ತೆ, ಏಕೂಟ ದ್ವಿಕೂಟ ತ್ರಿಕೂಟ ಚತುರ್ಕೂಟ. ಬಟ್ ಇಲ್ಲಿ ಕೂಡ ಗಜಲಕ್ಷ್ಮಿ ದೇವಸ್ಥಾನ, ಇದು ವಿಷ್ಣುವಿನ ಟೆಂಪಲ್ ಆಗಿರ್ಬೋದು. ಬಟ್ ಇಲ್ಲಿ ಪೀಠ ಮಾತ್ರ ಇದೆ, ಚೌಕಾಕಾರವಾಗಿ ಪೀಠ, ಯಾವುದೇ ರೀತಿ ಕೆತ್ತನೆ ಕಾರ್ವಿಂಗ್ಸು ಮಾಡಿಲ್ಲ. ಬಟ್ ಯಾವಾಗ ಇಲ್ಲಿ 19th ಶತಮಾನದಲ್ಲಿ ಒಬ್ಬ ಕ್ಷೌರಿಕರು ಅಂದರೆ ಏರ್ ಕಟಿಂಗ್ ಮಾಡೋರು ಇಲ್ಲಿ ಏನು ಸ್ಟೇ ಮಾಡಿದರು, ಆಗ ಈ ದೇವಸ್ಥಾನಕ್ಕೆ ಹೆಸರು ಬಾರ್ ಬಾರ್ ಅಂತ ಒಂದು ಹೆಸರು ಕೊಟ್ಟಿದ್ರು. ಬಾರ್ ಬಾರ್ ಟೆಂಪಲ್ ನೈದರ ದೇವಾಲಯ ಏರ್ ಕಟಿಂಗ್ ಮಾಡೋರು, ಇನ್ನೂ ಹೆಸರು ಅದೇ ಇದೆ, ಇಸ್ ಬಾರ್ ಬಾರ್ ಟೆಂಪಲ್ ಅಂತೇಳಿ. ಇದು ಯಾವುದೇ ರೀತಿ ಬಾರ್ ಬಾರ್ ಟೆಂಪಲ್ ಅಲ್ಲ, ಇತಿಹಾಸದಲ್ಲಿ ಒಂದು ವಿಷ್ಣು ಟೆಂಪಲ್ ಆಗಿರ್ಬೋದು ಅಂತ ಹೇಳ್ತಾರೆ. ಇದು ಸುಮಾರು ಒಂದು ಸಿಂಪಲ್ ಆದಂಥ ಒಂದು ದೇವಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ಸೆಂಟರ್ದಲ್ಲಿ ಮಾತ್ರ ಸಭಾಮಂಟಪ ಇದೆ. ನಾವೇನು ಆ ಚಪ್ಪರ ದೇವಸ್ಥಾನದಲ್ಲಿ ನೋಡಿದ್ವಿ ಅದೇ ರೀತಿ ಕಂಬಗಳು. ಬಟ್ ಈ ಕಂಬದ ಕೆಳಗಡೆ ಸ್ವಲ್ಪ ವಿಗ್ರಹಗಳನ್ನು ಇಲ್ಲಿ ನಾವು ಸುತ್ತಮುತ್ತ ನೋಡ್ತೀವಿ. ಬಟ್ ಇದು ಕೂಡ ಒಂದು ಶಿಖರಗಳನ್ನು ಸ್ಟೈಲಲ್ಲಿ ನಾಲ್ಕು ಕಾರ್ನರ್ ಒಳಗಡೆ ನೋಡ್ತೀವಿ. ಒಂದೊಂದು ಕಾರ್ನರಲ್ಲಿ ಕೂಡ ಇದೆ, ಇದು ರೇಖಾನಾಗದ ಶಿಖರ ಥರ ಅಥವಾ ದೀಪದ ಸ್ತಂಭದ ಆಕಾರವಾಗಿ ಈ ಥರ ಕೆತ್ತನೆ ಮಾಡಿದ್ದಾರೆ. ಬಟ್ ಈ ಅಪೋಸಿಟ್ ಸ್ವಲ್ಪ ಗಣೇಶನ ವಿಗ್ರಹ ಇದೆ ಇಲ್ಲಿ. ಬಾರ್ಬರಲ್ಲಿ ವಾಸ ಮಾಡ್ತಿದ್ರು, ಎಸ್ ಅವರು ವಾಸ ಮಾಡಿದ್ರು ಲೋಕಲ್ಲು. ಅವರು ಇಂಗ್ಲೀಷ್ ತೊಗೊಂಡಿದ್ದಕ್ಕೆ ಬಾರ್ಬರ್ ಟೆಂಪಲ್ ಅಂತ ಕೊಟ್ಟವ್ರೆ. ಇದೇನು ಬಾರ್ಬರ್ ಟೆಂಪಲ್ ಕೂಡ ಏನಲ್ಲ. ಬಟ್ ಅದೆಲ್ಲ ನೋಡಿ ಅದ್ರ ರಿನೋವೇಟ್ ಆಗಿದೆ, ಅದೆಲ್ಲ ಇದೆಲ್ಲ ಗೌರ್ಮೆಂಟ್ ಅವರು ಮತ್ತೆ ವಾಪಸ್ ಮರಳಿ ಕಟ್ಟಿದ್ದಾರೆ. ಅದನ್ನ ಗೋಡೆ ಕಟ್ಟಿದ್ದಾರೆ, ಸೇಮ್ ಕಲ್ಲು. ಇವಾಗೆಲ್ಲ ಇದೇ ಥರ ಕಲ್ಲುಗಳು ಸಿಗುತ್ತೆ, ಅದರೊಳಗೆ ಕೆಂಪು ಮರಳು ಕಲ್ಲಿದೆ, ಅಲ್ಲಿ ಬ್ಲೂ ಕಲರ್ ಇದೆ, ಬೇರೆ ಬೇರೆ ಕಲ್ಲಿನ ಕಲರ್ ಕೂಡ ನೋಡ್ತೀವಿ ಅಲ್ಲಿ. ಪೇಂಟಿಂಗ್ ಕೂಡ ಆದ್ರೆ, ಬಟ್ ಅದು ನ್ಯಾಚುರಲ್ ಆದಂಥ ಪೇಂಟ್, ರಾಕ್ ಪೇಂಟಿಂಗ್ ಅದು, ಸ್ಟೋನ್ ಪೇಂಟಿಂಗ್ ಮಾತ್ರ. ಬಟ್ ಹಾಂ ಎರಡು ಥರ ದ್ರಾವಿಡಿಯನ್ ಸ್ಟೈಲಲ್ಲಿ ಈ ಕೆಳಗಿಂದ ಮೇಲೆ ಹೇಗೆ ಹೋಗುತ್ತೆ ಅದೇ ರೀತಿಲಿ ಚೌಕಾಕಾರವಾಗಿ ಹೋಗುತ್ತೆ ನೋಡಿ. ಸ್ಕ್ವೇರ್ ಬೈ ಸ್ಕ್ವೇರ್ ಸ್ಕ್ವೇರ್ ಬೈ ಸ್ಕ್ವೇರ್ ಸ್ಟೈಲ್ ಒಂದು ದೇವಸ್ಥಾನ. ಇದು ಅಪೂರ್ಣವಾದಂಥ ಒಂದು ಶಿಖರ, ಪೂರ್ಣ ಇಲ್ಲ, ಅದರ ಮೇಲೆ ಕಳಸ ಇಲ್ಲ, ಅಪೂರ್ಣವಾಗಿದ್ದಂಥ ಶಿಖರ ನಾವು ನೋಡ್ತೀವಿ. ಅಪೂರ್ಣ ಆಯ್ತಾ ಅಥವಾ ಇಲ್ಲ, ಅಪೂರ್ಣವಾಗಿದೆ. ಇದಕ್ಕಿಂತ ಮೊದಲು ಆ ಟೆಂಪಲ್ಗಳು ಹೇಗಿದ್ದು, ಮಂಟಪದ ಸ್ಟೈಲಲ್ಲಿ ಇತ್ತು ಮಂಟಪ. ನಾವಿಲ್ಲಿ ನೋಡೋದು ಗೊತ್ತಾಗುತ್ತೆ, ಇದು ಕೆಳಗಡೆ ತುಂಬ ಕೆಳಗಿದೆ, ಅದು ಸಿಂಗಲ್ ಮಂಟಪ. ಇದು ಡೂಪ್ಲೆಕ್ಸ್ ನೋಡ್ತೀರಿ, ಮೇಲೆ ಮತ್ತೊಂದು ಮಂಟಪ ಇದೆಯಲ್ಲ, ಅದರ ಮೇಲೆ ನೋಡಲಿಕ್ಕೆ ಒಂಥರ ಕಲ್ಲುಗಳು ಹೇಗಿದೆ ಉದ್ದುದ್ದಾಗಿ, ಹೌದು ಅಡಿಕೆ ಮರ ಥರ, ಒಂದು
ತೆಂಗಿನ ಮರದ ದಿಂಬು ತರ ಕಂಡು ಬರ್ತವೆ ಅವನ್ನ ಕಟ್ಟಿಗೆ ಹಾಕಿಲ್ಲ ಅವೆಲ್ಲ ಕಲ್ಲೇ ಅದು ಅಂದ್ರೆ ಒಂದು ಕಲ್ಲಿಂದ ಮತ್ತೊಂದು ಕಲ್ಲನ್ನು ತೆಗೆದುಕೊಂಡು ಜಾಯಿಂಟ್ ಮಾಡಿದಾಗ ಆ ಎರಡು ಕಲ್ಲುಗಳ ಮಧ್ಯ ಭಾಗದಲ್ಲಿ ಅದು ಜಾಯಿಂಟ್ ಬರಲೇಬೇಕಲ್ವಾ ಗ್ಯಾಪ್ ಸಿಸ್ಟಮ್ಯಾಟಿಕ್ ಬರುತ್ತೆ ಆ ಕಲ್ಲುಗಳು ಆ ಸೆಂಟ್ರಲ್ ಹಿಂಗೆ ಗ್ಯಾಪ್ ಆಗಿಬಿಟ್ರೆ ಓಪನ್ ಆದರೆ ಅಲ್ಲಿ ಮಳೆ ನೀರು ಹೋಗುತ್ತೆ ನೀರು ಹೋಗುತ್ತೆ ಆ ನೀರು ದೇಗುಲದ ಒಳಗಡೆ ಹೋಗಬಾರ್ದು ಅಂತೇಳಿನೇ ಆಗ ನೋಡಿ ಆ ಪ್ರತಿ ಜಾಯಿಂಟ್ನ ಆ ಥರ ಕಲ್ಲನ್ನ ಹಾಕಿ ಬಂದ್ ಮಾಡಿದ್ದಾರೆ ಕಾಣ್ತಾರೆ ಮೇಲೆ ಕವರ್ ಮಾಡಿದ್ದಾರೆ ಅಲ್ಲಿ ರೂಪ್ತರ ಬಟ್ ಅದೇ ರೀತಿ ಇರುವಂಥ ಪ್ರಾಚೀನ ಕಾಲದಲ್ಲಿ ಅದೇ ರೀತಿ ಇರುವಂಥ ಕಲ್ಲಿನ ಡಿಸೈನು ಕಟ್ ಆಗಿತ್ತು ಎಲ್ಲ ಹಾಳಾಗಿತ್ತು ಮತ್ತೆ ಆ ಇಲಾಖೆಯವರು ಇದ್ರ ಮೇಲೆ ಜೋಡಣೆ ಮಾಡಿದ್ದಾರೆ ಇವು ಇವಾಗ ಮಾಡಿರೋದು ಆಗ ಅದು ಆವಾಗ 1500 ವರ್ಷಗಳಿಂದ ಅಥವಾ ಇವಾಗ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶ ಪಶ್ಚಿಮ ಘಟ್ಟದಲ್ಲಿ ಚಿಕ್ಕಮಗಳೂರು ಉಡುಪಿ ಕಲೆಲ್ಲ ಇದು ಶಿವಮೊಗ್ಗ ಹೋದಾಗ ಅವರೆಲ್ಲ ಅಂಚಿನ ಮನೆಯ ಮೇಲೆ ಅಡಿಕೆ ಮರಗಳನ್ನು ಹಾಕ್ತಾರೆ ಜಾಯಿಂಟ್ ಒಳಗೆ ಅವರು ನೋಡಿ ಆಗಿನ ಕಾಲಾವಧಿಯಲ್ಲಿ ಕಲ್ಲಿನಿಂದಲೇ ಆ ಜಾಯಿಂಟನ್ನು ಅಂದರೆ ಈ ಥರ ಜಾಯಿಂಟ್ ಬಂದಾಗ ನೀರು ಹೋಗಿಬಿಡುತ್ತೆ ಅದನ್ನು ಮುಚ್ಚಲಿಕ್ಕೆ ಆ ಥರ ಕಲ್ಲನ್ನು ಕಟ್ ಮಾಡಿ ಜಾಯಿಂಟಲ್ಲಿ ಹಾಕಿ ಮಾಡಿದ್ರು ನೀರು ಈ ಕಡೆ ಸೈಡಲ್ಲಿ ಹೋಗಿಬಿಡುತ್ತೆ ಈ ಥರ ದಿಸ್ ಇಸ್ ಪ್ಲಾನಿಂಗ್ ಟೆಂಪಲ್ ಪ್ಲಾನಿಂಗ್ ಅಂತ ತೋರಿಸ್ಬಿಟ್ರು ಎಲ್ಲ ಅದು ಇರಲೇಬೇಕಾಗಿತ್ತು ಅದು ನಾವು ತುಂಬಾ ಮಾಡರ್ನ್ ಅಂತೆಲ್ಲ ಮಾತಾಡ್ತೀವಿ ಎಸ್ ಎಸ್ ಅವರೆಲ್ಲ ಅಡ್ವಾನ್ಸ್ ಆಗಿನೇ ಅವ್ರದ್ದು ಅಷ್ಟೊಂದು ತುಂಬಾ ಇತ್ತು ಬಟ್ ಅದು ಡಿಜಿಟಲ್ ಅಷ್ಟೇ ಇರಲಿಲ್ಲ ಅಷ್ಟೇ ಅದು ಬಿಟ್ಟರೆ ಎಲ್ಲ ಇತ್ತು ಕರ್ನಾಟಕವನ್ನ ಕಟ್ಟಬೇಕಾದ್ರೆ ಮೂಲವಾಗಿ ಅವರಿಗೆ ಒಂದು ಪ್ರಯೋಗ ಮಾಡಬೇಕಾಗತ್ತೆ ನಾವೇನೋತೀವಿ ಇವಾಗ ನಾವು ಕಂಪ್ಯೂಟರ್ಲ್ಲಿ ಫಸ್ಟು ಬ್ಲೂ ಪ್ರಿಂಟಿಂಗ್ ತೊಗೊಂತೀವಿ ಫಸ್ಟು ಡಿಸೈನ್ ರೆಡಿ ಮಾಡ್ಕೊತೀವಿ ಮನೆ ಹೇಗಿರಬೇಕು ಯಾವ ಥರ ಇರ್ಬಿಟ್ಟು ಪ್ರೋಟೋಟೈಪ್ಸ್ ಒಂದು ಇದು ಮಾಡ್ಕೊತೀವಿ ಸಿಂಪಲ್ ಇವರು ಈ ರೀತಿಯಾಗಿ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಸಿಂಪಲ್ ಮಾಡ್ಕೊಂಡ್ರು ಇಸ್ ಎ ಮಾಡಲ್ ಸಣ್ಣ ಪುಟ್ಟ ಇವು ಕೂಡ 125 ದೇವಸ್ಥಾನಗಳಲ್ಲಿ ಇವು ಕೂಡ ಕೌಂಟಿಂಗ್ ಇಲ್ಲಿದೆ ಇದನ್ನೇ ಬಿಟ್ಟಿಲ್ಲ ಇದು ಕೂಡ ಕೌಂಟಿಂಗ್ ಒಳಗಡೆ ಸೇರಿಕೊಂಡಿದೆ ಈ ಥರ ಮಾಡೆಲ್ ಮಾಡಿ ನಾ ಹೇಳಿದೆ ಫಸ್ಟ್ ಟೆಂಪಲ್ ಕಟ್ಟಿದ್ದೆ ಇದೇ ಕೆಳಗಡೆ ಇರುವಂಥ ದೇವಸ್ಥಾನಗಳು ಇಟ್ ಇಸ್ ಫಸ್ಟ್ ಅರ್ಲಿ ಟೆಂಪಲ್ ತುಂಬ ಸರಳ ಕಾಂಪ್ಲೆಕ್ಸ್ ಒಳಗಡೆ ಅದಕ್ಕಿಂತ ಮೊದಲು ಇದು ಸುಮಾರು 5ನೇ ಶತಮಾನದಲ್ಲಿ ಹೋಗುತ್ತೆ ಇದು 5th-6th century ಓ ಇಲ್ಲಿರೋಕ್ಕಾರೆ ಇದೇ ಹಳೆದು ಇದಕ್ಕೆ ಇದು ಇದೆ 5th-6th ಶತಮಾನ ಟೆಂಪಲ್ ಐಹೊಳೆಯಲ್ಲಿದೆ ತುಂಬ ಸಿಂಪಲ್ ಆಗಿದೆ ಯಾವುದು ರಾಮಾಯಣ ಮಹಾಭಾರತ ಗೋಪುರ ಶಿಖರ ಏನಿರಲಿಲ್ಲ ಈ ರೀತಿ ದೇವಾಲಯನ ಕಟ್ಟಿ ಕೊನೆಗೆ ಶಿಲ್ಪಿಗಳು ಹೋಗಬೇಕಾದ್ರೆ ಶಿಲ್ಪಿಗಳಿಗೆ ಹಸುಗಳನ್ನು ದಾನವೇ ಕೊಟ್ರಂತೆ ಅಂದರೆ ಏನು ಗೋದಾನ ಕೊಟ್ಟಂತೆ ಹೆಸರುಗಳನ್ನು ಹಳೆಗನ್ನಡದಲ್ಲಿ ಬರೀದಾರೆ ಶಾಸನಗಳು ಇವೆಲ್ಲ ಗಾಳಿ ಮಳೆ ಬಿಸಿಲಿಗೆ ಅದು ಏನಾಗಿದೆ ಈ ಥರ ಫ್ಲೇನ್ ಆಗಿದೆ ಹೋಗಿದೆ ಮಳೆ ಬಿಸಿಲಿಗೆ ಇವೆಲ್ಲ 2003 1998-99 ಲೋಕಲ್ ಹುಡುಗರಿಗೆ ಇವು ಮೂರು ಕ್ರಿಕೆಟ್ ಸ್ಟಂಪ್ ಆಗಿಬಿಟ್ಟಿದ್ವು ಯಾಕಂದ್ರೆ ಕಂಪೌಂಡ್ ಇರಲಿಲ್ಲ ಮುಂದಿನ ಕಂಪೌಂಡ್ ಇತ್ತು ತುಂಬಾ ಚಿಕ್ಕದಾಗಿತ್ತು ಸುಮ್ಮನೆ ಸಾಯಂಕಾಲ ಯಾವಾಗ ಸುಮ್ಮನೆ ಇಲ್ಲಿ ಬ್ಯಾಟ್ ಬಾಲ್ ಆಡೋದು ಈ ತರ ಗಾರ್ಡನ್ಸ್ ಅದೇನು ಇನ್ನೂ ಇಂಪ್ರೂವ್ಮೆಂಟ್ ಇರಲಿಲ್ಲ ಇವಾಗ ತುಂಬಾ ಹೈಟ್ ಅಲ್ಲಿ ಕಂಪೌಂಡ್ ಮಾಡಿ ಅಂದ್ರೆ ಇದೆ ಆವಾಗ ಸ್ಥಳೀಯ ಜನರದು ಕೋಆಪರೇಟಿವ್ ಜಾಸ್ತಿ ಇರಲಿಲ್ಲ ಅಂದಿದ್ದೀವಿ ಏನು ಅದರ ವ್ಯಾಲ್ಯೂ ಗೊತ್ತಿರಲಿಲ್ಲ ಇದು ಡಿಮ್ಯಾಂಡ್ ಏನಿದೆ ಏನು ಸುಮ್ಮನೆ ಇದೆ ಈ ಕಂಬ ಆಯ್ತು ಮಡಿ ಅಂತಿದ್ರು ಇವಾಗಿಲ್ಲ ಎಲ್ಲರಿಗೂ ಒಂದು ತಿಳುವಳಿಕೆ ಜ್ಞಾನ ಎಲ್ಲ ಹೆಚ್ಚಾಗಿದೆ ಈ ಥರ ಕ್ರಿಕೆಟ್ ಸ್ಟಂಪ್ ಮಾಡ್ಕೊಂಡು ಕ್ರಿಕೆಟ್ ಆಡೋದು ಸುಮ್ಮನೆ ದನ ಕಟ್ಟೋದು ಕ್ರಿಕೆಟ್ ಆಡೋದು ಅವೆಲ್ಲ ಇದರಲ್ಲಿ ಸ್ವಲ್ಪ ಫ್ಲಡ್ ಬಂದರೆ ಅಲ್ಲಿ ನೀರು ಬರ್ತಾ ಇರುತ್ತೆ ಸಪ್ರೇಟ್ ಡ್ರೈನೇಜ್ ಎಲ್ಲ ಈ ಎಲ್ಲ ಏನು ಮಾಡ್ತಾರೆ ಊರು ಜನ ಎಲ್ಲ ಈ ಕಸ ಗಂಟಿ ಕಟ್ಟಿಗಳನ್ನು ಈ ನೀರು ಹೋಗುವಂಥ ರಸ್ತೆಯಲ್ಲಿ ಹಾಕಿಬಿಟ್ರೆ ಅದು ನೀರು ಹೋಗೋದಲ್ಲ ಅದು ನೀರು ಬ್ಲಾಕ್ ಆಗುತ್ತೆ ಬ್ಲಾಕ್ ಆದಾಗ ನೀರು ಬಂದಾಗ ಸರಳವಾಗಿ ಎಲ್ಲಿ ತೆಗೆದ ಅಲ್ಲಿ ನೀರು ನಿಲ್ಲಬೇಕು ನಿಂತಾಗ ಅದು ಸಬ್ ಫ್ಲಡ್ ಸಿಸ್ಟಮೆಟಿಕ್ ಬಂದ್ಬಿಡುತ್ತೆ ಅಷ್ಟೇ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ